ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮುದರಿಯೇತ್. ಮಹಾಗಣಪತಿಯನ್ನು, ಮಹಾಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಾವು ತತ್ವ ಪ್ರಸಾರದ ತತ್ವವನ್ನು ಹೇಳುವುದಾದರೆ, ಸಾಮಾನ್ಯವಾಗಿ ಹುಟ್ಟಿದಂತಹ ಮನುಷ್ಯನಿಗೆ ಇರುವಂತಹ ಆಶಯ ಎರಡೇ. ಮೊದಲನೆಯದಾಗಿ ಈ ಜೀವನಂತ ಹೇಳುವುದನ್ನು ನಾನು ಸುಖ ಸಂಪತ್ತನ್ನು ಪಡಕೊಂಡು ಬಹಳ ಚೆನ್ನಾಗಿ ಅನುಭವಿಸಬೇಕು, ಎಲ್ಲರಿಗಿಂತಲೂ ಹೆಚ್ಚಾದಂತಹ ಸುಖವನ್ನು ಮತ್ತು ಕೀರ್ತಿಯನ್ನು, ಆ ಬಾಳು ಅಂತೇಳುವುದನ್ನು ಇತರರೆಲ್ಲರಿಗಿಂತಲೂ ನಾನು ಚೆನ್ನಾಗಿ ಅನುಭವಿಸಬೇಕಂತೇಳುವಂಥದ್ದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನ ಆಶಯವಾಗಿರುತ್ತದೆ. ಅದಕ್ಕೆ ಅಪವಾದ ಅಂತ ಹೇಳುವಂತೆ ಕೆಲವೇ ಕೆಲವರಲ್ಲಿ ಈ ಜೀವನ ಅಂತ ಹೇಳುವಂಥದ್ದು ನಶ್ವರ, ಇದು ಮಾತ್ರ ಒಂದು ಜೀವನ ಅಂತ ಅಲ್ಲ, ಮುಂದೆ ಜನ್ಮ ಜನ್ಮಗಳಲ್ಲೂ ನಾವು ನಾನಾ ವಿಧವಾದಂಥ ಕಷ್ಟ ಸುಖಗಳನ್ನು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಈ ಜನ್ಮ ಅಂತ ಹೇಳುವಂಥದ್ದು ಶಾಶ್ವತ ಅಲ್ಲವೇ ಅಲ್ಲ. ಹಾಗಾಗಿ ನಾವು ಆ ಮುಂದಿನ ಜನ್ಮ ಅಂತ ಹೇಳುವಂಥದ್ದು ಇದ್ದರೆ ನಾವು ಅದಕ್ಕೂ ಬೇಕಾದಂತಹ ಕರ್ಮವನ್ನು ಅರ್ಥಾತ್ ಪುಣ್ಯವನ್ನು ನಾವು ಗಳಿಸಬೇಕು, ಸಾಧ್ಯವಾದರೆ ಮೋಕ್ಷವನ್ನು ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು ಮತ್ತೆ ಕೆಲವರಲ್ಲಿ ಇರುವಂತಹ ಒಂದು ಮಾನಸಿಕವಾದಂತಹ ಒಂದು ಅಭಿಪ್ರಾಯವಾಗಿರುತ್ತದೆ. ಅದರಲ್ಲಿ ಮೊದಲನೇ ವರ್ಗದವರಿಗೆ ನಾವು ಹುಟ್ಟಿನಿಂದ ಸಾಯುವವರೆಗೂ ಆ ಸ್ವರ್ಗ ಸುಖವನ್ನು ಅನುಭವಿಸಬೇಕು, ಸಾಧ್ಯವಾದರೆ ಮತ್ತೆ ನಾವು ಸ್ವರ್ಗವನ್ನೇ ಸೇರಬೇಕು, ಈ ರೀತಿಯಾದಂತಹ ಚಿಂತನೆ ಉಳ್ಳವರೇ ಅಧಿಕ ಸಂಖ್ಯೆಯಲ್ಲಿ ಇರ್ತಾರೆ. ಹಾಗಾದರೆ ಜೀವನದಲ್ಲಿ ನಾವು ಅನುಭವಿಸುವ ಸುಖಕ್ಕೆ ಏನೆಲ್ಲ ಮಾಡಬೇಕು, ಯಾವ ರೀತಿಯಾದಂಥ ಚಟುವಟಿಕೆ ನಡೆಸಬೇಕು, ಯಾವ ಕಾರ್ಯಗಳನ್ನು ಮಾಡಬೇಕು, ಸಾಮಾನ್ಯವಾಗಿ ಅದು ಸರ್ವವಿಧಿತವಾದಂತಹ ವಿಚಾರವಾಗಿರ್ತದೆ. ಆದರೆ ಆ ಸ್ವರ್ಗ ಸುಖ ಅಂತೇಳುವಂಥದ್ದು ಪಡಿಬೇಕಾದ್ರೆ, ಸ್ವರ್ಗಕ್ಕೆ ಹೋಗಬೇಕಾದ್ರೆ ಅದಕ್ಕೂ ಕೆಲವು ಅರ್ಹತೆ ಅಂತ ಹೇಳುವಂಥದ್ದು ಉಂಟು. ಈ ಭೂಮಿಯಲ್ಲಿ ಹುಟ್ಟಿದಾಗ ಆ ಸುಖವನ್ನು ಪಡೆದುಕೊಳ್ಳಲಿಕ್ಕೆ ಆತ ಐಶ್ವರ್ಯವನ್ನು ಸಂಪಾದನೆ ಮಾಡಬೇಕು. ಆತ ಎಷ್ಟು ಐಶ್ವರ್ಯವಂತನಾಗಿರ್ತಾನೋ ಅಷ್ಟು ಐಶ್ವರ್ಯವನ್ನು ವಿನಿಯೋಗಿಸಿ ಆತ ಸುಖಗಳನ್ನು ಪಡೀಲಿಕ್ಕೆ ಅದರ ತನ್ಮೂಲಕವಾಗಿ ಸಾಧ್ಯ ಉಂಟು. ಆದರೆ ಸ್ವರ್ಗಕ್ಕೆ ಇಲ್ಲಿ ಗಳಿಸಿದಂತಹ ಐಶ್ವರ್ಯ ಯಾವುದೇ ರೀತಿಯಾದಂತಹ ಉಪಯೋಗಕ್ಕೆ ಬೀಳುವುದಿಲ್ಲ. ಹೀಗಾಗಿ ಈ ಎರಡು ರೀತಿಯ ಚಿಂತನೆ ಅಂತೇಳುವಂಥದ್ದು ಮನುಷ್ಯನಲ್ಲಿ ಇರುವಂಥದ್ದು. ಹಾಗಾದರೆ ಆ ಸ್ವರ್ಗ ಸುಖ ಅಂತ ಹೇಳಿದ್ರೆ ಏನು? ನಮಗೆ ಅತೀವವಾದಂತಹ ಬಾಯಾರಿಕೆ ಆಗ್ತದೆ, ಇನ್ನೇನು ಪ್ರಾಣ ಹೋಗಿಯೇ ಬಿಡುತ್ತದೆ. ಅಂತಹ ಸ್ಥಿತಿಯಲ್ಲಿ ತಂಪಾದ ಒಂದು ಲೋಟ ನೀರನ್ನು ಯಾರಾದರೂ ತಂದು ಕೊಟ್ಟರೆ ಆಗ ಕುಡಿದಾಗ ಅಯ್ಯಬ್ಬ ಸ್ವರ್ಗ ಸುಖವನ್ನು ನಾನು ಅನುಭವಿಸಿದೆ ಅಂತೇಳುವಂಥ ಆತನಿಗೆ ಅರಿವಿಲ್ಲದಂತೆ ಆತನ ಬಾಯಿಯಿಂದ ಆ ಮಾತುಗಳು ಬರ್ತವೆ. ಹಾಗೆ ಈ ನಿಟ್ಟಿನಲ್ಲಿ ಮಾತ್ರ ಅಲ್ಲ, ಅತೀಯವಾದಂತಹ ಅತಿರೇಕವಾದಂಥ ಉತ್ತುಂಗದ ಸುಖವು ಮನುಷ್ಯನಿಗೆ ಪಡ್ಕೊಂಡಾಗ ಆಗ ಆತನ ಮನಸ್ಸಿನಲ್ಲಿ ಸಹಜವಾಗಿ ಅಬ್ಬ ಸ್ವರ್ಗ ಸುಖ ಅಂತೇಳಿ ಬರುವಂಥದ್ದು. ಆದರೆ ಅಮೃತವನ್ನಾಗಲಿ ಸ್ವರ್ಗ ಸುಖವನ್ನಾಗಲಿ ಏನು ಎಂಬುದನ್ನು ಪ್ರತ್ಯಕ್ಷವಾಗಿ ಅನುಭವಿಸಿ ಬಂದಂತಹ ಮನುಷ್ಯರು ಈ ಭೂಮಿಯಲ್ಲಿ ಈಗ ಸದ್ಯಕ್ಕೆ ಯಾರು ಇರಲಾರರು. ಆದರೂ ಕೂಡ ಆ ಮಾತುಗಳು ಮನುಷ್ಯನ ಬಾಯಲ್ಲಿ ಬರುವಂಥದ್ದು ನಾವು ಕಾಣ್ತೇವೆ. ಹಾಗಾದರೆ ಆ ಸ್ವರ್ಗ ಸುಖವನ್ನು ಪಡೆಯುವಂಥದ್ದಕ್ಕೆ ಇರುವಂಥ ಅರ್ಹತೆಗಳೇನು ಅದನ್ನು ನಾವು ನೋಡುವುದಾದರೆ, ಅದನ್ನು ಜ್ಞಾನಿಗಳು ಏನು ಹೇಳಿದ್ದಾರೆ ಎಂಬುದನ್ನು ಇಂದ್ರಿಯಾಭಿಜಯೋಧೈರ್ಯಂ ಸಂವಿಭಾಗೋ ದಮ ಶಮಃ ದಯಾ ಸತ್ಯಂ ಚ ಧರ್ಮಶ್ಯ ತ್ವಯಿ ಸರ್ವಂ ಪ್ರತಿಷ್ಠಿತಂ ಅಂತೇಳಿ ಆ ಹಿರಿಯರು ಜ್ಞಾನಿಗಳು ನಮಗೆ ಹೇಳಿದ್ದಾರೆ. ಅದೇ ರೀತಿ ಮತ್ತೊಂದು ಶ್ಲೋಕವು ಇದೇ ತರನಾದಂತಹ ಅಭಿಪ್ರಾಯವನ್ನು ಹೇಳುತ್ತದೆ. ಧರ್ಮಾತ್ಮನೋ ಜಿತಾತ್ಮನ ಶಾಂತ ದಾಂತ ವಿಮತ್ಸರ ದಾನ ಧರ್ಮ ರಥಾಮರ್ತ್ಯ ಶೂರಶ್ಯ ಹವಲಕ್ಷಣ ಅಂತ ಎರಡು ಶ್ಲೋಕಗಳ ಅಭಿಪ್ರಾಯವೂ ಒಂದೇ, ಆದರೆ ಸ್ವಲ್ಪ ಅವುಗಳಲ್ಲಿ ವಿಚಾರಗಳಲ್ಲಿ ವ್ಯತ್ಯಾಸ ಇದೆ. ಮಾರ್ಗ ಅಂತ ಹೇಳುವಂಥದ್ದು ಸ್ವರ್ಗವನ್ನು ಪಡೆಯುವುದಕ್ಕಾಗಿಯೇ ಇರುವಂಥದ್ದು, ಅಂದರೆ ಜಿತೇಂದ್ರಿಯತೆ. ಸ್ವರ್ಗವನ್ನು ಪಡೆಯುವುದಕ್ಕೆ ಆತ ಜಿತೇಂದ್ರಿಯನಾಗಿರಬೇಕು. ಜಿತೇಂದ್ರಿಯನಾಗಿ ಇದ್ದರೆ ಮಾತ್ರ ಉತ್ತಮ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಉತ್ತಮ ಕರ್ಮಗಳೇ ಪುಣ್ಯವನ್ನು ಗಳಿಸಿಕೊಡಲಿಕ್ಕೆ ಸಾಧ್ಯ ಇರುವಂಥದ್ದು. ಅಂಥವನಿಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಬೇಕಾದಂಥ ಪುಣ್ಯವನ್ನು ಗಳಿಸಲಿಕ್ಕೆ ತನ್ಮೂಲಕ ಸಾಧ್ಯವಿದೆ. ಅದೇ ಧೈರ್ಯ ಅಂತೇಳುವಂಥದ್ದು. ಧೈರ್ಯ ಅಂತ ಹೇಳಿದರೆ ಏನು? ಸತ್ಯವನ್ನು ಹೇಳುವಂಥ ಧೈರ್ಯ. ನಮಗೆ ಎಲ್ಲ ಸಮಯದಲ್ಲಿ ಸತ್ಯವನ್ನೇ ಹೇಳುವಂಥ ಧೈರ್ಯ ಬರುವುದಿಲ್ಲ. ಒಬ್ಬ ಧೀಮಂತ ಇದ್ದರೆ ಅಥವಾ ಐಶ್ವರ್ಯವಂತ ಇದ್ದರೆ, ಅಧಿಕಾರಿ ಇದ್ದರೆ ಅವನ ಮುಂದೆ ಅವ ಹೋಗಿ ತಪ್ಪು ಮಾಡಿದ್ದಾನಂತ ಹೇಳುವ ಧೈರ್ಯ ಯಾರಿಗೂ ಬರುವುದಿಲ್ಲ. ಯಾಕಂದರೆ ನಾಳೆ ಅವನಿಂದ ಏನಾದರೂ ನಮಗೆ ತೊಂದರೆ ಬಂದಿತ್ತು ಅಂತ. ಆದರೆ ತಪ್ಪು ಮಾಡಿದವ ಯಾರೇ ಆಗಿರಲಿ ಅದು ತಪ್ಪು ಅಂತ ಹೇಳುವಂಥ ಧೈರ್ಯ,
ತಪ್ಪನ್ನು ಖಂಡಿಸುವ ಧೈರ್ಯ. ಹೀಗೆ ನಾನಾ ರೀತಿಯ ವಿಷಯದಲ್ಲಿ ಸತ್ಯಕ್ಕಾಗಿ ನಾವು ಹೇಳುವಂಥ ಮಾತುಗಳು, ಮಾಡುವಂಥ ಕೆಲಸ ಕಾರ್ಯಗಳಿಗೆ ಆ ಧೈರ್ಯ ಅಂತ ಹೇಳುವಂಥದ್ದು ಇರಬೇಕು. ಇದು ಬಹಳ ಮುಖ್ಯವಾದದ್ದು. ಹಾಗೆ ಕ್ಷಮೆ, ಕ್ಷಮೆ ಅಂತ ಹೇಳುವಂಥದ್ದು ಒಬ್ಬ ಭಿಕ್ಷುಕನಲ್ಲಿ, ಸಾಮಾನ್ಯ ಜನರಲ್ಲಿ ಕ್ಷಮೆ ಅಂತ ಹೇಳುವಂಥದ್ದಿದ್ದರೆ ಪ್ರಯೋಜನ ಬರುವುದಿಲ್ಲ. ಆದರೆ ಕ್ಷಮೆ ಯಾರಲ್ಲಿ ಇರಬೇಕು? ರಾಜರಲ್ಲಿ ಇರಬೇಕು, ಅಧಿಕಾರಿಗಳಲ್ಲಿ ಇರಬೇಕು, ಶ್ರೀಮಂತರಲ್ಲಿ ಇರಬೇಕು. ಯಾರು ತಪ್ಪು ಮಾಡಿದರೆ ಅವರಿಗೆ ಕ್ಷಮೆಯನ್ನು ಕೊಡುವಂತಹ ಸಾಧ್ಯತೆ ಇರುವಂಥದ್ದು ಅದು ಅವರಿಗೆ ಮಾತ್ರ. ಹಾಗಾಗಿ ಆ ಕ್ಷಮಾಗುಣ ಅಂತ ಹೇಳುವಂಥದ್ದು ಕೂಡ ಮನುಷ್ಯನನ್ನು ಸ್ವರ್ಗಕ್ಕೆ ಕೊಂಡೊಯ್ಯಲಿಕ್ಕೆ ಅದು ಬಹಳ ವಿಶೇಷವಾದಂತಹ ಒಂದು ಸಾಧನವಾಗ್ತದೆ, ಮಾರ್ಗವಾಗ್ತದೆ. ಹಾಗೆ ಇದೆಲ್ಲದನ್ನು ಸಂಪಾದನೆ ಮಾಡಬೇಕಾದ್ರೂ, ಕ್ಷಮೆಯನ್ನು ಕೊಡಬೇಕಾದ್ರೂ, ಇಂದ್ರಿಯ ನಿಗ್ರಹ ಮಾಡಬೇಕಾದ್ರೂ, ಸತ್ಯವನ್ನು ಹೇಳುವ ಧೈರ್ಯ ಮಾಡಬೇಕಾದ್ರೂ ಅದಕ್ಕೆ ಮನೋನಿಗ್ರಹ ಅಂತ ಹೇಳುವಂಥದ್ದು ಬೇಕು. ಎಲ್ಲರಿಂದಲೂ ಸಾಧ್ಯವಿಲ್ಲ. ಹಾಗೆ ಶಾಂತ ಸ್ವಭಾವ ಇರಬೇಕು, ಕೋಪವನ್ನು ತ್ಯಜಿಸುವಂತಹ ಗುಣ ಇರಬೇಕು. ಹಾಗೆ ಇವೆಲ್ಲ ಇರುವುದರಿಂದ ಆತ ಸಶರೀರನಾಗಿ, ಅಂದರೆ ಈಗ ನಾವು ಜೀವಿತವಾಗಿ ಹೇಗೆ ಇದ್ದೇವೋ ಹಾಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಇಂತಹ ಎಲ್ಲ ಗುಣಗಳನ್ನು ಸಿದ್ಧಿಸಿಕೊಂಡವನಿಗೆ ಸಾಧ್ಯ ಉಂಟು ಅಂತ ಹಿಂದೆ ಋಷಿಮುನಿಗಳು ನಮಗೆ ಹೇಳಿದ್ದಾರೆ. ಅದನ್ನೇ ಈ ಶ್ಲೋಕಗಳು ಕೂಡ ಅಭಿಪ್ರಾಯಪಟ್ಟಿದೆ. ಹಾಗೆ ಮುಂದೆನದಾಗಿ ಕ್ಷತ್ರಿಯರಿಗೆ, ಅವರು ಕೂಡ ಅಷ್ಟೇ. ಅವರು ಹೇಗೆ ಸ್ವರ್ಗಕ್ಕೆ ಹೋಗ್ಬೋದು ಅಂದರೆ ಹೋರಾಟವನ್ನು ಮಾಡ್ತಾ, ವೀರಭೂಮಿಯಲ್ಲಿ, ಯುದ್ಧ ಭೂಮಿಯಲ್ಲಿ ಆತ ಯುದ್ಧವನ್ನು ಮಾಡುತ್ತಿರುವಾಗ ಶತ್ರುಗಳಿಗೆ ಬೆನ್ನನ್ನು ತೋರದೆ ನಾವು ದೇಶಕ್ಕಾಗಿ, ನಮ್ಮ ಕೀರ್ತಿಗಾಗಿ ಅಲ್ಲಿ ಹೋರಾಟವನ್ನು ಮಾಡುವಂಥದ್ದು ಅದು ಕೂಡ ನೇರವಾಗಿ ಸ್ವರ್ಗಕ್ಕೆ ಹೋಗಲಿಕ್ಕೆ ಅದರಿಂದ ಸಾಧ್ಯವಾಗ್ತದೆ. ಹಾಗೆ ಶಾಂತ ಮನಸ್ಕರು, ಜಿತೇಂದ್ರಿಯರು ಹಾಗೂ ಅಸೂಯಾರಹಿತರು, ಇಲ್ಲಿ ಅದನ್ನೊಂದು ಸೇರಿಸಿದ್ದಾರೆ. ಅಸೂಯಾರಹಿತರು, ಅಸೂಯೆ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಯಾವಾಗ ಬರ್ತದೆ? ನಮಗೆಲ್ಲವೂ ನಮ್ಮ ಹತ್ತಿರವೇ ಇರಬೇಕು. ರಾಗದ್ವೇಷಗಳನ್ನು ನಾವು ನಿಗ್ರಹ ಮಾಡಿಕೊಂಡಿರಬೇಕು. ರಾಗ ಅಂದರೆ ಏನು? ಎಲ್ಲ ಚೆನ್ನಾಗಿರುವಂಥದ್ದು ತನ್ನ ಬಳಿಯೇ ಇರುವುದು ಇರಬೇಕು ಅಂತ ಹೇಳುವಂಥ ಆಶಯ ಇರುವಂಥದ್ದಕ್ಕೆ ರಾಗ ಅಂತ ಹೇಳುವಂಥದ್ದು. ಅದು ಇಲ್ಲದಿದ್ದಾಗ, ಮತ್ತೊಬ್ಬರಲ್ಲಿ ಇದ್ದಾಗ ನಮಗೆ ದ್ವೇಷ ಅಂತ ಹೇಳುವಂಥದ್ದು ಬರ್ತದೆ. ಇವೆಲ್ಲವೂ ಕೂಡ ನಮ್ಮ ಈ ಸ್ವರ್ಗಲೋಕಕ್ಕೆ ಹೋಗುವ ಸಾಧನೆಗೆ ಅದು ತೊಂದರೆಯನ್ನು ಉಂಟು ಮಾಡುತ್ತದೆ. ಅದನ್ನೇ ಹೇಳುವಂಥದ್ದು, ಸಾಧನೆಯ ಹಾದಿಯಲ್ಲಿ ಅನೇಕ ಕಲ್ಲು ಮುಳ್ಳುಗಳು ನಮಗೆ ಎದುರಾಗ್ತವೆ. ಈ ದ್ವೇಷ ಅಂತೇಳುವಂಥದ್ದು, ಅಸೂಯೆ ಅಂತೇಳುವಂಥದ್ದು, ಹಾಗೆ ಮನೋವಿಕಾರಗಳು, ಅವೆಲ್ಲವನ್ನು ತೊಡೆದು ಮುನ್ನುಗ್ಗುವವನೇ ಅಲ್ಲಿ ಸಾಫಲ್ಯವನ್ನು ಪಡಿಬಹುದು. ಸಾಫಲ್ಯವನ್ನು ಪಡೀಲಿಕ್ಕೆ ತನ್ಮೂಲಕ ಸಾಧ್ಯವಿದೆ. ಹಾಗಾಗಿ ಇಲ್ಲಿ ನಮಗೆ ಒಂದು ಜಿಜ್ಞಾಸೆ ಬರ್ತದೆ. ಏನು? ನಾವು ಮಾಡಿದ ಪುಣ್ಯಕರ್ಮಗಳಿಗನುಗುಣವಾಗಿ ಸ್ವರ್ಗಲೋಕ ಲಭಿಸ್ತದೆ. ಈಗ ನಾವು ಇಷ್ಟೆಲ್ಲ ಹೇಳಿದ್ದರಿಂದ ಅವು ಇಷ್ಟೆಲ್ಲವನ್ನು ಯಾರಾದರೂ ಸಂಪಾದನೆ ಮಾಡಿದರೆ, ಅದನ್ನು ಜಯಿಸಿದರೆ ಅವ ಸ್ವರ್ಗಲೋಕಕ್ಕೆ ಹೋಗ್ತಾನೆ ಅಂತ. ಹಾಗೆ ಅಲ್ಲಿ ವಾಸ ಮಾಡುವವರ ಗುಣಧರ್ಮಗಳಿಗೇನು? ಈಗ ಅನೇಕ ಮಂದಿ ಸ್ವರ್ಗಲೋಕದಲ್ಲಿ ಇದ್ದಾರೆ, ಸುಮ್ಮನೆ ಒಂದು ಸ್ವರ್ಗ ಅಂತ ಹೇಳುವಂಥದ್ದು ಇಲ್ಲದೆ ಅಲ್ಲಿ ಜನರಾಗಲಿ, ಅಲ್ಲಿ ಪುಣ್ಯಾತ್ಮ ಅಂತ ಹೇಳುವವರು ಇಲ್ಲದಿದ್ದರೆ ಆ ಸ್ವರ್ಗಲೋಕಕ್ಕೆ ಅಲ್ಲಿ ಬೆಲೆಗಿಲ್ಲ. ಅಲ್ಲೂ ಅಲ್ಲಿ ಬೇಕಾದಂತಹ ಜನರು ಇರಬೇಕು, ಆಗ ಮಾತ್ರ ಅದಕ್ಕೊಂದು ಅರ್ಥ ಬರ್ತದೆ. ಹಾಗಾದರೆ ಅಲ್ಲಿ ಹೋದ ನಂತರ ಅಲ್ಲಿ ಇರುವವರ ಗುಣಲಕ್ಷಣಗಳಿಗೇನು? ಇದೇ ತರನಾದಂಥ ಗುಣಲಕ್ಷಣ ಅಲ್ಲಿ ಸ್ವರ್ಗದಲ್ಲಿ ಇರ್ತದ? ಅಥವಾ ಅವರ ಮನಸ್ಸು ಅಂತ ಹೇಳುವಂಥದ್ದು ಪರಿವರ್ತನೆ ಆಗ್ತದೆ? ಮನುಷ್ಯ ಬಡವನಾಗಿದ್ದಾಗ ಒಂದು ರೀತಿಯಾದಂಥ ಗುಣಧರ್ಮ ಇರ್ತದೆ, ಶ್ರೀಮಂತನಾಗಿ ಅಧಿಕಾರವನ್ನು ಪಡ್ಕೊಂಡಾಗ ಅವನ ಗುಣಧರ್ಮಗಳು ವ್ಯತ್ಯಾಸ ಆಗ್ತದೆ. ಅದೇ ರೀತಿ ಸ್ವರ್ಗಕ್ಕೆ ಹೋದ ನಂತರ ಏನಾದರೂ ಗುಣಧರ್ಮಗಳು ಅವನಲ್ಲಿ ವ್ಯತ್ಯಾಸವಾಗುತ್ತದೋ, ಹಾಗೆ ತಪಸ್ಸು, ಅವರ ಉದ್ದೇಶ ಏನು, ಹಾಗೆ ಅಲ್ಲಿ ಸಿಗುವಂತಹ ಸುಖಗಳು ಯಾವುವು? ಇಲ್ಲಿ ಒಂದು ಬಾಯಾರಿದಾಗ ಒಂದು ಲೋಟ ನೀರು ಸಿಗುವಂಥದ್ದೇ ಸ್ವರ್ಗ ಸುಖ. ಆದರೆ ಹಾಗಾದರೆ ಶಾಶ್ವತವಾಗಿ ಸ್ವರ್ಗದಲ್ಲಿರುವಾಗ ಅವರು ಏನು ವಿಶೇಷವಾಗಿ ಯಾವ ರೀತಿಯಾದಂತಹ ಸುಖವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು? ಇದನ್ನು ನಾವು ನೋಡುವುದಾದರೆ, ಈ ಗುಣಗಳನ್ನು ನಾವು ನೋಡುವುದಾದರೆ ಅಲ್ಲಿಯ ಜನರ ದಿನಚರಿ ಹೇಗಿರ್ತದೆ? ಇಲ್ಲಿ ನಮ್ಮ ದಿನಚರಿ ಅಂತ ಇರುವಂಥದ್ದು ಸುಖಸ್ಯ ಅನಂತರ ದುಃಖಂ, ದುಃಖಸ್ಯ ಅನಂತರ ಸುಖಂ. ಸುಖ ದುಃಖ ಎಲ್ಲ ಒಟ್ಟಾರೆಯಾಗಿ ಇರ್ತದೆ. ಒಮ್ಮೆ ಸುಖವನ್ನು ಪಡಿತೇವೆ, ಒಮ್ಮೆ ದುಃಖವನ್ನು ಪಡಿತೇವೆ. ಆದರೆ ಸ್ವರ್ಗದಲ್ಲಿ ಹಾಗೂ ಇವನ್ನು ನಾವು ಗಮನಿಸುವುದಾದರೆ, ಸ್ವ ಎಂಬಂಥ ಸಂಜ್ಞೆಯಿಂದ ಕೂಡಿರುವ ಸ್ವರ್ಗಲೋಕ ಅದು ಮೇಲ್ಭಾಗದಲ್ಲಿರುವುದು. ನಾವು ಸ್ವರ್ಗ ಅಂತ ಹೇಳಿದ ಕೂಡಲೇ ಮೇಲೆಯೇ ನೋಡುವಂಥದ್ದು, ಯಾಕಂದರೆ ನಮಗಿಂತ ಮೇಲೆ ಸ್ವರ್ಗದಲ್ಲಿರುವಂಥದ್ದು. ಬಡವರಾದವರು, ಶ್ರೀಮಂತರು, ಅವರು ಮೇಲೆ ವರ್ಗದವರು ಮೇಲಿರ್ತಾರೆ. ಅದೇ ರೀತಿ ಸ್ವರ್ಗ ಅಂತ ಹೇಳುವಂಥದ್ದು ಮೇಲಿನ ಲೋಕದಲ್ಲಿ ಇರುವಂಥದ್ದು. ಈ ಲೋಕವು ಮೇಲಿನಿಂದ ಇರುವುದರಿಂದ ಮತ್ತು ಬ್ರಹ್ಮ ಮಾರ್ಗವು ಅದೇ ಆಗಿರುವುದರಿಂದ, ಯಾಕಂದರೆ ಮೋಕ್ಷ ಅಂತ ಹೇಳುವುದು ಅದು ಬ್ರಹ್ಮ ಮಾರ್ಗ. ಮೋಕ್ಷವನ್ನು ಪಡೆಯಬೇಕಾದರೆ ಬ್ರಹ್ಮನಿಂದ ಪಡೆದಂತಹ ಆ ಆತ್ಮ ಅಂತ ಹೇಳುವಂಥದ್ದು ಬ್ರಹ್ಮನಲ್ಲಿಯೇ ಹೋಗಿ ಸೇರುವಂಥದ್ದು. ಹಾಗೆ ಆ ಬ್ರಹ್ಮ ಮಾರ್ಗವೂ ಕೂಡ ಸ್ವರ್ಗಲೋಕ ಗಾಮಿನಿಯಾಗಿ ಇರುವುದರಿಂದ ಆ ಲೋಕಕ್ಕೆ
ಇಚ್ಛೆ ಪಟ್ಟವರೆಲ್ಲರೂ ಹೋಗಲಿಕ್ಕೆ ಸಾಧ್ಯವಿಲ್ಲ, ಹೋಗಲಾರರು. ಒಂದು ವೇಳೆ ಆ ಹೋಗಬೇಕಾದಂಥ ಅರ್ಹತೆಯನ್ನು ಪಡೆದು ಅವರು ಹೋದರೂ ಕೂಡ ಹೋದ ನಂತರ ಆ ಗುಣಗಳು ಹೇಗಿರ್ತದೆ, ಆ ಪುಣ್ಯ ಮಾಡಿದವರಿಗೆ ಆ ಲೋಕಗಳು ಲಭಿಸಿದ ನಂತರ ಅಲ್ಲಿ ಅವರ ದಿನಚರಿಗಳು ಹೇಗಿರ್ತವೆ, ಹಾಗೆ ಅಲ್ಲಿ ಇರುವವರೆಲ್ಲರೂ ಕೂಡ ಸಹಜವಾಗಿ ಪುಣ್ಯವಂತರೇ ಆಗಿರುತ್ತಾರೆ. ಅಷ್ಟು ಮಾತ್ರವಲ್ಲದೆ ದೇವತೆಗಳು, ಸಾಧ್ಯರು, ವಿಶ್ವದೇವತೆಗಳು ಹಾಗೂ ಮಹರ್ಷಿಗಳು, ಗಂಧರ್ವರು ಹಾಗೂ ಅಪ್ಸರೆಯರು ಮೊದಲಾದವರೆಲ್ಲರಿಗೂ ಕೂಡ ಪ್ರತ್ಯೇಕವಾದಂತಹ ಲೋಕಗಳಿವೆ. ಎಲ್ಲರೂ ಕೂಡ ಸ್ವರ್ಗಲೋಕದಲ್ಲೇ ಇರುವವರಲ್ಲ, ಅವರೆಲ್ಲರಿಗೂ ಕೂಡ ಅವುಗಳ ಮೇಲೆ ಏಳು ಲೋಕಗಳು ಅಂತ ನಾವು ಹೇಳ್ತೇವೆ. ಆ ಏಳು ಲೋಕಗಳಲ್ಲಿ ಅವರವರ ಒಂದು ಯೋಗ್ಯತೆಗೆ, ಅವರವರು ಮಾಡಿದಂತಹ ಪುಣ್ಯಕ್ಕೆ ಅನುಗುಣವಾದಂತಹ ಸ್ಥಾನಗಳು ಅಲ್ಲಿ ಲಭ್ಯವಾಗುವಂಥದ್ದು. ಅವೆಲ್ಲವೂ ತೇಜೋಮಯವಾಗಿಯೂ ಬಹು ಪ್ರಕಾಶಮಾನವಾಗಿಯೂ ಇರುತ್ತದೆ. ಈ ಭೂಲೋಕದಾಗೆ ಈ ರೀತಿಯಾದಂತಹ ಒಂದು ವಾತಾವರಣ ಅಲ್ಲಿರುವಂಥದ್ದಿಲ್ಲ. ಅಲ್ಲಿ ಎಲ್ಲವೂ ಕೂಡ ತೇಜೋಮಯವಾಗಿಯೂ ಪ್ರಕಾಶಮಾನವಾಗಿಯೂ ಆಹ್ಲಾದಕರವಾಗಿಯೂ ಅಲ್ಲಿ ಇರುವಂತಹ ಒಂದು ವಾತಾವರಣ ಅಂತೇಳುವಂಥದ್ದು ಅಲ್ಲಿ ನಿರ್ಮಾಣಗೊಂಡಿರುತ್ತದೆ. ಹಾಗೆ ಇನ್ನೊಂದು ವಿಶೇಷವೆಂದರೆ ಅಲ್ಲಿ 33,000 ಯೋಜನ ವಿಸ್ತೀರ್ಣವುಳ್ಳಂಥ ಪ್ರಕಾಶಮಾನವಾದಂಥ ಸುವರ್ಣಮಯವಾದಂಥ ಮೇರು ಪರ್ವತವೂ ಕೂಡ ಅದು ಸ್ವರ್ಗದಲ್ಲಿಯೇ ಇರುವುದು. ಪುಣ್ಯವಂತರು ಮಾತ್ರ ವಿಹರಿಸಲು ಯೋಗ್ಯವಾದಂಥ ಪುಣ್ಯತಮವಾದಂಥ ವಿಶೇಷವಾದಂತಹ ಸ್ಥಾನ ಅದಾಗಿರುತ್ತದೆ. ನಯನ ಮನೋಹರವಾದಂತಹ ಹೀಗೆ ಅಲ್ಲಿ ಉದ್ಯಾನವನಗಳನ್ನು ನಾವು ಕಾಣಬಹುದು. ನಾವಿಲ್ಲೆಲ್ಲ ಸಣ್ಣ ಪುಟ್ಟ ಉದ್ಯಾನವನಗಳನ್ನು ನೋಡಿ ಎಷ್ಟು ಸಂತೋಷ ಪಡ್ತೇವೆ. ಫಲಪುಷ್ಪ ಪ್ರದರ್ಶನ ಅಂತೇಳಿ ನೋಡಿ ಎಂತಹ ಪುಷ್ಪಗಳು, ಏನು ಪರಿಮಳ, ಈ ರೀತಿಯಾಗಿ ನಾವು ಉದ್ಗಾರವನ್ನು ಮಾಡ್ತೇವೆ. ಆದರೆ ಅಲ್ಲಿ ನಯನ ಮನೋಹರವಾದದ್ದು ಒಂದಕ್ಕಿಂತ ಒಂದು ಅದು ಚೆನ್ನಾಗಿ ಇರುವಂತಹ ವಿಶಾಲವಾದಂತಹ ಶ್ರೇಷ್ಠವಾದಂತಹ ಉದ್ಯಾನವನವನ್ನು ನಾವು ಅಲ್ಲಿ ಕಾಣಲಿಕ್ಕೆ ಸಾಧ್ಯ ಉಂಟು. ಈ ಲೋಕದಲ್ಲಿ ಇರುವವರಿಗೆ ನೋಡಿ ವಿಶೇಷವಾದಂಥ ಲಕ್ಷಣ ಏನು ಅಂತ ಕೇಳಿದರೆ ಹಸಿವು ಬಾಯಾರಿಕೆಗಳು ಇರುವುದಿಲ್ಲ. ಇಲ್ಲಿ ನಾವು ಎಷ್ಟೇ ಸಂಪತ್ತನ್ನು ಸಂಪಾದನೆ ಮಾಡಿ ಎಷ್ಟೇ ಒಳ್ಳೆ ಉದ್ಯಾನವನಕ್ಕೆ ಹೋಗಲಿ, ಯಾವುದೇ ರೀತಿಯಾದಂತಹ ಸಂಪತ್ತಿನಿಂದ ನಾವು ಭೋಜನವನ್ನು ಮಾಡಿದರೂ ಕೂಡ ಅವೆಲ್ಲವೂ ತಾತ್ಕಾಲಿಕ. ತದನಂತರ ಹೆಚ್ಚು ಊಟ ಮಾಡಿದರೆ ಅಜೀರ್ಣ ಆಗ್ತದೆ, ಊಟ ಮಾಡದಿದ್ದರೆ ಹಸಿವಾಗ್ತದೆ, ಈ ರೀತಿಯಾದಂತಹ ತೊಂದರೆಗೆ ನಾವು ಸಿಲುಕುವಂಥದ್ದು ಕಾಣ್ಬೋದು. ಆದರೆ ಅಲ್ಲಿ ಇದು ಯಾವ ರೀತಿಯಾದಂಥ ಈ ಹಸಿವು ಬಾಯಾರಿಕೆ ಅಂತ ಹೇಳುವಂಥದ್ದಿಲ್ಲ. ಮನುಷ್ಯನಿಗೆ ಬೆವರುವಂಥದ್ದಿಲ್ಲ, ಬೆವರದ ಕೂಡಲೇ ಮನುಷ್ಯ ದುರ್ನಾತವನ್ನು ಪಡಿತಾನೆ, ಅಲ್ಲಿ ಆ ರೀತಿಯಾದದ್ದಿಲ್ಲ. ಹಾಕಿದ ಪುಷ್ಪ ಮಾಲಿಕೆಗಳು ಅಲ್ಲಿ ಬಾಡುವುದಿಲ್ಲ. ಈ ರೀತಿಯಾದಂಥ ವಿಶೇಷ ಸವಲತ್ತುಗಳು ಆ ಸ್ವರ್ಗಲೋಕದಲ್ಲಿ ಕಾಣಬಹುದು. ಹಾಗೆ ಎಲ್ಲ ವಸ್ತುಗಳು ಸ್ಪರ್ಶ ಮಾತ್ರದಿಂದಲೇ ಸುಖದಾಯಕವಾಗಿರುತ್ತದೆ. ಯಾವುದೇ ವಸ್ತುವನ್ನು ನೀವು ಅನುಭವಿಸಿ ಅವೆಲ್ಲವೂ ನಮಗೆ ಸುಖವನ್ನು ನೀಡುವಂತಹ ಪರಿಕರಗಳೇ ಅಲ್ಲಿ ಆಗಿರುತ್ತವೆ. ಹಾಗೆ ಮುಪ್ಪೆಂಬುದಿಲ್ಲ. ಇಲ್ಲಿ ನಾವು ಹುಟ್ಟಿ ಒಂದು 4-10 ವರ್ಷಕ್ಕೆ ಸ್ವಲ್ಪ ಪ್ರೌಢರಾಗುವಂಥ ದೊಡ್ಡದಾಗುವಂಥ, ದೊಡ್ಡದಾದ ಮೇಲೆ ಮುಪ್ಪನ್ನು ಪಡೆಯುವಂಥದ್ದು, ಹೀಗೆ ಇಲ್ಲಿ ಮನುಷ್ಯನಿಗೆ ದೇಹಕ್ಕೆ ವಿಕಾರಗಳು ಅಂತ ಹೇಳುವಂಥದ್ದುಂಟು. ಆದರೆ ಅಲ್ಲಿ ಜರಾ ಮೃತ್ಯು ಅಂತ ಹೇಳುವಂಥದ್ದು ಇಲ್ಲ. ನಾನು ಮುಪ್ಪಾದೆ, ನನ್ನ ಅಂಗಗಳು ನನಗೆ ಸಹಕರಿಸ್ತಿಲ್ಲ, ಕಣ್ಣು ಮಂಜಾಯಿತು, ಕಾಲು ಗಂಟು ನೋವು ಬಂತು, ನಡಿಲಿಕ್ಕಾಗುವುದಿಲ್ಲ, ಹೊಟ್ಟೆ ದೊಡ್ಡದಾಯಿತು, ಅಜೀರ್ಣ ಆಯಿತು, ಈ ರೀತಿಯಾದಂಥ ನಾನಾ ರೀತಿಯ ತೊಂದರೆ ಭೂಲೋಕದಲ್ಲಿ ಇದ್ದ ಹಾಗೆ ಅಲ್ಲಿ ಸ್ವರ್ಗಲೋಕದಲ್ಲಿ ಈ ರೀತಿಯಾದಂಥ ವಿಕಾರಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಆಯಾಸ ಅಂತೇಳುವಂಥದ್ದು ಇಲ್ಲ. ತಾವು ಮಾಡಿದ ಸತ್ಕರ್ಮಗಳ ಫಲವಾಗಿ ಪ್ರಾಪ್ತವಾದ ಸ್ವರ್ಗಲೋಕದ ಸುಖ ಸೌಲಭ್ಯಗಳು ಮಾತ್ರವಲ್ಲದೆ ಶರೀರಗಳೆಲ್ಲವೂ ಕೂಡ ತೇಜೋಮಯವಾಗಿರುತ್ತದೆ. ಇಲ್ಲಿ ನಾವು ನಮಗೆ ನಾನಾ ರೀತಿಯಾದಂತಹ ತೊಂದರೆ, ಮುಖದಲ್ಲಿ ಕಳಾಹೀನ ಆಗುವುದು, ಯಾಕಂದರೆ ಮನುಷ್ಯನಿಗೆ ದುಃಖ ಆದಾಗ ಮುಖದಲ್ಲಿ ಇದ್ದಂತಹ ತೇಜಸ್ಸು ಅಂತ ಹೇಳುವಂಥದ್ದು ಹೊರಟಾಗುತ್ತದೆ. ಅವನಿಗೆ ಸಾಲ ಸೋಲಗಳಾದಾಗ ಅವನು ಕಷ್ಟಕ್ಕೆ ಬಿಡುವಂಥದ್ದು. ಆದರೆ ಅಲ್ಲಿ ಹಾಗಲ್ಲ. ಪ್ರತಿಯೊಬ್ಬ ಪುಣ್ಯಾತ್ಮನು ಕೂಡ ವಿಶೇಷವಾದಂತಹ ಕಾಂತಿಯುತವಾಗಿ, ತೇಜಸ್ಸುಯುತವಾಗಿ ಆತ ಕಂಗೊಳಿಸುವುದನ್ನು ಅಲ್ಲಿ ನಾವು ಕಾಣಬಹುದು. ಹಾಗೆ ತೇಜೋರೂಪವಾಗಿರುತ್ತದೆ. ವಿಶೇಷ ಅಂದರೆ ಅಲ್ಲಿ ಶರೀರದಕ್ಕೆ ಅದು ಬೆವರುದ ಅಂತ ಹೇಳುವಂಥದ್ದಿಲ್ಲದ್ದರಿಂದ ಆ ದುರ್ವಾಸನೆ ಅಂತ ಹೇಳುವಂಥದ್ದು ಕೂಡ ಇರುವಂಥದ್ದಿಲ್ಲ. ಆ ಲೋಕದಲ್ಲಿ ಧೂಳೆಂಬುದು ನಾವು ಕಾಣಲಿಕ್ಕಿಲ್ಲ. ಹಾಗಾದರೆ ನಾವು ಬೆವರಿದಾಗ ನಮ್ಮ ಮೇಲೆ ಧೂಳು ಅಂತ ಹೇಳುವಂಥದ್ದು ಬಂದು ಕೂಡ್ಕೊಡ್ತದೆ. ಆ ಧೂಳಿನಿಂದಾಗಿ ಮತ್ತೆ ದುರ್ನಾತ ಅಂತ ಹೇಳುವಂಥದ್ದು ಅಥವಾ ಕೊಳೆ ಉಂಟಾಗುವಂಥ ಅಂತಹ ಧೂಳೇ ಇಲ್ಲದ ಲೋಕ ಅದು ಸ್ವರ್ಗಲೋಕವಾಗಿರ್ತದೆ. ಹಾಗಾಗಿ ಪುಣ್ಯವನ್ನು ಸಂಪಾದಿಸಿ ಸ್ವರ್ಗವನ್ನು ಜಯಿಸಿದವರು ಕಾಮ ಕ್ರೋಧ ಮದ ಮತ್ಸರ ವರ್ಜಿತರಾಗಿ ಪರಮಸುಖದಿಂದ ಅಲ್ಲಿ ವಾಸ ಮಾಡುತ್ತಾರೆ. ಅಲ್ಲಿ
ನಮಗೆ ಯಾವಾಗಲೂ ಕಾಮನೆಗಳು ಬಂದಾಗ ಅದನ್ನು ಪಡ್ಕೊಳ್ಬೇಕು ಅಂತ ಇಚ್ಛೆ ಇರ್ತದೆ, ಅದು ಸಿಗದಿದ್ದಾಗ ನಮಗೆ ದುಃಖ ಆಗ್ತದೆ. ಹಾಗೆ ಕ್ರೋಧ ಅಂತ ಹೇಳುವಂಥದ್ದು, ಹಾಗೆ ನಮಗೆ ಸಿಗದಿದ್ದಾಗ ಕ್ರೋಧ ಅಂತ ಬರುವಂಥದ್ದು, ಈ ರೀತಿಯಾದಂಥ ವಿಚಾರಗಳೇ ಅಲ್ಲಿ ಇಲ್ಲದಿದ್ದಾಗ ಮನುಷ್ಯ ಅಲ್ಲಿ ಸಹಜವಾಗಿ ಸುಖವನ್ನು ಪಡೀಲಿಕ್ಕೆ ತನ್ಮೂಲಕ ಸಾಧ್ಯ ಉಂಟು. ಇನ್ನು ನಾವು ತಿಳಿದುಕೊಳ್ಳಲೇಬೇಕಾದಂತಹ ವಿಚಾರ ಒಂದಿದೆ. ಸ್ವರ್ಗಲೋಕದ ಮೇಲೆ ಬ್ರಹ್ಮಲೋಕದ ಕೆಳಭಾಗದಲ್ಲಿರುವ ಲೋಕ ತೇಜೋಮಯವಾಗಿಯೂ ಶುಭವಾಹಕವಾಗಿಯೂ ಇರುತ್ತದೆ. ದೇವತೆಗಳಿಗೂ ಆರಾಧ್ಯರಾದಂಥ ಋಭುಗಳೆಂಬವರು ಅಲ್ಲಿ ನೆಲೆಸಿರುತ್ತಾರೆ. ಇದು ಸಾಮಾನ್ಯವಾಗಿ ಹೆಚ್ಚಿನವರಿಗೆ ಗೊತ್ತಿಲ್ಲ. ನಾವು ಪುಣ್ಯಾತ್ಮರೆಲ್ಲರೂ ಸ್ವರ್ಗಲೋಕ, ಸ್ವರ್ಗಲೋಕ ಅಂದರೆ ಅಲ್ಲಿ ದೇವತೆಗಳಿರ್ತಾರೆ, ದೇವತೆಗಳ ಜೊತೆಯಲ್ಲಿ ನಾವು ಪುಣ್ಯಾತ್ಮರು ಇರ್ತಾರೆ, ಸ್ವರ್ಗ ಸುಖವನ್ನು ಅನುಭವಿಸುವುದು ಅಂತ. ಆದರೆ ಇಲ್ಲಿ ಮುಖ್ಯವಾದಂಥ ವಿಚಾರ ಅಂದರೆ ದೇವತೆಗಳಿಗೂ ಪೂಜ್ಯರಾದಂಥ, ವಿಶೇಷವಾಗಿ ಸ್ವರ್ಗಲೋಕದ ಆ ಮಧ್ಯಭಾಗದಲ್ಲಿ ಋಭುಗಳೆಂಬವರು ಅಲ್ಲಿ ನೆಲೆಸಿರುತ್ತಾರೆ. ಅಲ್ಲಿ ವಾಸಿಸುವ ಋಭುಗಳು ಸ್ತ್ರೀ ಸಂಬದ್ಧವಾದಂಥ ಕಷ್ಟವನ್ನು ಅನುಭವಿಸಬೇಕಾಗಿ ಇಲ್ಲ. ಲೋಕದಲ್ಲಿ ಸಾಮಾನ್ಯವಾಗಿ ನಾವು ಭವಿಸುವ ಲೌಕಿಕ ಸುಖವಾಗಲಿ ಮಾತ್ಸರ್ಯವಾಗಲಿ ಅವರಿಗೆ ಇರುವುದಿಲ್ಲ. ಈ ಲೋಕದಲ್ಲಿ ನಾವು ಏನು ಕಷ್ಟ ಸುಖ ಅನುಭವಿಸ್ತೇವೆ ಅದು ಅವರಿಗೆ ಇರುವುದಿಲ್ಲ. ದೇವತೆಗಳಿಂದ ಅವರು ಯಜ್ಞದ ಆಹುತಿಯನ್ನು ಅವರು ಸ್ವೀಕರಿಸುವುದಿಲ್ಲ. ಹಾಗಾದರೆ ದೇವತೆಗಳಿಗೆ ಶಕ್ತಿ ತುಂಬುವುದು ಹೇಗೆಂದರೆ, ಭೂಲೋಕದಲ್ಲಿ ನಾವು ಮಾಡಿದಂಥ ಯಜ್ಞಯಾಗಗಳಿಂದ ಅವರಿಗೆ ಹವಿಸ್ಸನ್ನು ಕೊಟ್ಟಾಗ ದೇವತೆಗಳು ಶಕ್ತಿಯುತರಾಗು. ಆದರೆ ಈ ಋಭುಗಳಿಗೆ ಅದರ ಅವಶ್ಯಕತೆಗಳು ಕೂಡ ಇರುವುದಿಲ್ಲ. ಹಾಗೆ ಹೆಚ್ಚು ಏಕೆ, ದೇವತೆಗಳು ದೇವತ್ವವನ್ನು ಪಡೆದದ್ದು ಅಮೃತವನ್ನು ಪಡೆದು, ಆ ಋಭುಗಳು ಅಂತ ಹೇಳುವವರು ಆ ಅಮೃತವ ಅಗತ್ಯವೂ ಕೂಡ ಅವರಿಗಿಲ್ಲ, ಅದೂ ಕೂಡ ಅವರಿಗೆ ಬೇಕಾಗಿ ಇರುವುದಿಲ್ಲ, ಅದನ್ನು ಪಾನ ಮಾಡಿರುವುದಿಲ್ಲ. ಋಭುಗಳು ದಿವ್ಯವಾದ ಶರೀರವನ್ನು ಧರಿಸುತ್ತಾರೆ, ಆದರೆ ಅವರ ಆಕಾರವು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ದಿವ್ಯವಾದ ಶರೀರ ಉಂಟು, ಆದರೆ ಅವರ ಆಕಾರ ಹೇಗೆ, ಅದರ ವರ್ಣನೆ ಮಾಡಿ ಅಂತೇಳಿ ಅಥವಾ ಚಿತ್ರ ಬರೆದು ತೋರಿಸಿ ಅಂತೇಳಿದರೆ ಅದನ್ನು ನಾವು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರ, ಅಗ್ನಿ, ವರುಣ, ವಾಯು ಯಾರನ್ನು ಬೇಕಾದರೂ ನಾವು ಚಿತ್ರದ ಮೂಲಕ ಅವರ ಆಕಾರ ಹೀಗೆ ಇದೆ ಅಂತ ಹೇಳ್ಬೋದು, ಆದರೆ ಋಭುಗಳ ಆಕಾರವನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಅಶಾಶ್ವತವಾದ ಸುಖದಲ್ಲಿ ಅವರಿಗೆ ಆಸಕ್ತಿಯೇ ಇಲ್ಲ. ಯಾವುದು ಅಶಾಶ್ವತವಾದಂಥ ಸುಖ ಅಂದರೆ, ಇವತ್ತು ಸುಖ ಇದ್ದು ನಾಳೆ ಆ ಸುಖ ಇಲ್ಲದೇ ಇರುವುದಕ್ಕೆ ಅಶಾಶ್ವತವಾದಂಥ ಸುಖ ಅಂತ ಹೇಳುವಂಥದ್ದು. ಹೀಗೆ ಅಶಾಶ್ವತವಾದ ಸುಖಕ್ಕೆ ಅವರು ಆಶಯವನ್ನು ಪಡುವುದಿಲ್ಲ. ನಾವು ಉಪನಿಷತ್ತಿನಲ್ಲಿ ಅಲ್ಲಿ ನಚಿಕೇತನ ಕುರಿತು ಕೇಳಿದ್ದಾರೆ. ಅವನಿಗೆ ಯಾವ ಯಾವ ಬೇಕಾದರೂ ಸುಖವನ್ನು ಕೊಡ್ತೇನಂತ ಇಂದ್ರ ಕೇಳಿದರು. ಅಲ್ಲಿ ನಚಿಕೇತ ಕೇಳಿದ್ದು, ನನಗೆ ಈ ಅಶಾಶ್ವತವಾದಂಥ ಸುಖ ಬೇಡ, 10,000 ವರ್ಷ ನಿನಗೆ ಅಧಿಕಾರವನ್ನು ಕೊಡ್ತೇನಂತ ಹೇಳಿದರು, 10,000 ವರ್ಷದ 1ನೇ ವರ್ಷದಲ್ಲಿ ನಾನು ಅದನ್ನು ಬಿಟ್ಟು ಹೋಗಬೇಕಾ, ಅಂಥ ಸುಖ ನನಗೆ ಬೇಡ, ನನಗೆ ಶಾಶ್ವತವಾದಂಥ ಸುಖ ಬೇಕು ಅಂತ ಕೇಳಿದ್ದು. ಹಾಗೆ ಮಹಾಭಾರತದಲ್ಲಿ ಮುದ್ಗಲ ಮಹರ್ಷಿ ಅಂತ ಇದ್ದ, ಅವನು ಕೂಡ ಅಷ್ಟೇ, ಅವನು ಮಾಡಿದಂಥ ಪುಣ್ಯಕ್ಕೆ ದೇವತೆಗಳು ವಿಮಾನವನ್ನು ತೆಗೆದುಕೊಂಡು ನೀನು ಸ್ವರ್ಗಕ್ಕೆ ಬಾ ಅಂತ ಕರೆದಾಗ ಅಲ್ಲೂ ಮುದ್ಗಲ ಮಹರ್ಷಿ ಹೇಳಿದ್ದಷ್ಟೇ, ನನಗೆ ಶಾಶ್ವತವಾದ ಸುಖ ಬೇಕು, ಈ ಅಶಾಶ್ವತವಾದಂಥ ಸ್ವರ್ಗದಲ್ಲಿ 1ಇಷ್ಟು ವರ್ಷ ನನ್ನ ಪುಣ್ಯಕ್ಕೆ ಅನುಗುಣವಾಗಿರ್ಬೋದು, ಮತ್ತೆ ನನಗೆ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಹಾಗಿರುವಾಗ ಅಂಥ ಸುಖ ನನಗೆ ಬೇಡ ಅಂತ. ಹಾಗಾಗಿ ಋಭುಗಳು ಕೂಡ ಈ ಅಶಾಶ್ವತವಾದಂಥ ಸುಖವನ್ನು ಅವರು ಅನುಭವಿಸುವವರಲ್ಲ, ಅವರು ಅದನ್ನು ಬಯಸುವುದೂ ಇಲ್ಲ. ಹಾಗೆ ಕಲ್ಪಾಂತರಗಳಲ್ಲೂ ಸಹ ಅವರು ಯಾವ ವಿಧವಾದಂಥ ವ್ಯತ್ಯಾಸವಂತೂ ಹೊಂದುವುದಿಲ್ಲ. ಅನೇಕ 1,000 ವರ್ಷ ಕಲ್ಪಾಂತರಗಳಲ್ಲೂ ಕೂಡ ಅವರು ಅದೇ ರೀತಿ ಕಾಂತಿಯುತವಾಗಿರ್ತಾರೆ, ಈ ರೀತಿಯಾದಂಥ ಮನೋಭಾವವನ್ನು ಹೊಂದಿರ್ತಾರೆ. ಹೀಗೆ ಇದೊಂದು ವಿಶೇಷವಾದಂಥ, ದೇವತೆಗಳೆಂತಲೂ ವಿಶೇಷವಾದಂಥ ಶಕ್ತಿಯನ್ನು ಹೊಂದಿದವರಿಗೆ ಅಲ್ಲಿ ಋಭುಗಳು ಎಂದು ಕರೆಯುತ್ತಾರೆ. ಹಾಗೆ ಅದನ್ನು ಜರಾ ಮೃತ್ಯು ಕುತಾಸ್ತೇಷಂ ಹರ್ಷಂ ಪ್ರೀತಿ ಸುಖಂ ನ ಚ ನ ದುಃಖಂ ನ ಸುಖಂ ಚಾಪಿ ರಾಗದ್ವೇಷೋ ಕುತೋ ಮನೆ ಅಂತ. ಅವರಿಗೆ ಹರ್ಷ, ಪ್ರೀತಿ, ಸುಖಗಳು ಇಲ್ಲ, ಸಂತೋಷ ಅಂತ ಹೇಳುವಂಥದ್ದು ಇಲ್ಲ, ಪ್ರೀತಿ ಅಂತ ಹೇಳುವಂಥದ್ದು ಇಲ್ಲ, ದುಃಖ ಅಂತ ಹೇಳುವಂಥದ್ದು ಇಲ್ಲ, ಆ ಭಾವನೆ ಅಂತ ಹೇಳುವಂಥದ್ದೇ ಇಲ್ಲ, ಭಾವನಾರಹಿತರು ಆಗಿರುತ್ತಾರೆ. ಹಾಗೆ ಹೀಗಿರುವಾಗ ಅವರಿಗೆ ಮುಪ್ಪು ಸಾವುಗಳು ಹೇಗೆ ಬರಲಿಕ್ಕೆ ಸಾಧ್ಯ ಉಂಟು? ನಾವು ಏನಾದರೂ ಕರ್ಮ ಮಾಡಿದಾಗ ಆ ಕರ್ಮಫಲ, ಆ ಕರ್ಮಫಲವನ್ನು ಅನುಭವಿಸಲಿಕ್ಕೆ ಹುಟ್ಟು ಸಾವು ಅಂತ ಹೇಳುವಂಥದ್ದು, ಈ ಕರ್ಮವೇ ಮಾಡದೇ ಇದ್ದಾಗ ಇವರಿಗೆ ಅಲ್ಲಿ ಸಾವು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ರಾಗ ದ್ವೇಷಗಳು ಅವರಿಗೆ ಹೇಗೆ ತಾನೇ ಬರಲಿಕ್ಕೆ ಸಾಧ್ಯವಾಗುತ್ತದೆ? ಋಭುಗಳ ಇಂತಹ ಒಂದು ಸ್ಥಿತಿಯನ್ನು ದೇವತೆಗಳು ಕೂಡ ಆಶಿಸುತ್ತಾರೆ. ದೇವತೆಗಳು ಕೂಡ ನಮಗೂ ಕೂಡ ಅಂತಹ ಸ್ಥಿತಿಯು ಬರಬೇಕು, ನಾವು ಕೂಡ ಋಭುಗಳಾಗಬೇಕು ಅಂತ ಅವರು ಕೂಡ ಆಶಯ ಮಾಡ್ತಾರೆ, ಅದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆದರೆ ಆ ಪ್ರಯತ್ನ ಅಂತ ಹೇಳುವಂಥದ್ದು ಆ ಋಭುಗಳಾಗಲಿಕ್ಕೆ ದೇವತೆಗಳಿಂದಲೂ ಸಾಧ್ಯವಿಲ್ಲ. ಪರಮ ಶ್ರೇಷ್ಠವಾದಂಥ ಆ ಸಿದ್ಧಿಯನ್ನು ಅಂದರೆ ಋಭುತ್ವವನ್ನು ಪಡೆಯುವುದು ಅಥವಾ
ರುಬುಗಳಾಗುವುದು ಕನಸಿನ ಮಾತೇ ಸೈ. ಮನುಷ್ಯರಿಗಂತೂ ಅದಿಗೆ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳಿಗೂ ಇದು ಬಹಳ ಕಷ್ಟ ಸಾಧ್ಯವಾದುದು. ಆ ಲೋಕದಲ್ಲಿ 33 ದೇವತೆಗಳು ಇದ್ದಾರೆ. ಸತ್ಪುರುಷರಾದವರು, ಅನನ್ಯವಾದಂಥ ಪುಣ್ಯ ಸಂಪಾದನೆಯನ್ನು ಮಾಡಿದವರು ಆ ದೇವತೆಗಳ ಲೋಕವನ್ನು ಅಲ್ಲಿ ಪಡೆದುಕೊಳ್ಳಿಕ್ಕೆ ಸಾಧ್ಯ ಉಂಟು. ಅಲ್ಲಿರುವ ದೋಷವೇನು ಅದನ್ನು ನಾವು ತಿಳಿದುಕೊಳ್ಳೋ ಅಂದರೆ, ನಾವು ಈಗ ದೇವಲೋಕ ಅಂತ ಹೇಳಿದರೆ ಎಲ್ಲರ ಮನಸ್ಸಿನಲ್ಲಿರ್ತದೆ ಅದೊಂದು ಪುಣ್ಯತಮವಾದ ಲೋಕ ಅಂತ. ಆದರೆ ಆ ದೇವಲೋಕದಲ್ಲೂ ದೋಷ ಅಂತ ಹೇಳುವಂಥದ್ದು ಉಂಟು. ಕೃತಸ್ಯ ಕರ್ಮಣಸ್ತತ್ರ ಭುಜ್ಯತೆ ಯತ್ಫಲಂ ದಿವಿ ನಚಾನ್ಯ ಕ್ರಿಯತೆ ಕರ್ಮ ಮೂಲಚ್ಛೇದೇನ ಭುಜ್ಯತೆ ಅಂತ. ಮನುಷ್ಯರು ಭೂಮಿಯಲ್ಲಿ ಮಾಡಿದ ಸತ್ಕರ್ಮಗಳು ಫಲ ಅಂತ ಹೇಳುವಂಥದ್ದು ಮುಗಿದ ಮೇಲೆ ನಾವು ಮತ್ತೆ ಪುನಃ ಸ್ವರ್ಗಲೋಕದಿಂದ ಮತ್ತೆ ಪುನಃ ಭೂಮಿಯಲ್ಲಿ ಬಂದು ಬೀಳಬೇಕು. ಇದು ದೇವಲೋಕದಲ್ಲಿ ಇರುವಂತಹ ಒಂದು ದೋಷಗಳು ಅಂತ ಹೇಳುವಂಥದ್ದು. ಅಲ್ಲಿ ಹೋದ ನಂತರ ಅಲ್ಲೇ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ದೋಷ ಅಂತ ಹೇಳುವಂಥದ್ದು ದೇವಲೋಕದಲ್ಲಿ ಇದೆ. ಹಾಗೆ ಫಲಾನುಭವಿಗಳಾದಂತಹ ಫಲವನ್ನು ಅನುಭವಿಸುವ ಆ ಲೋಕ ಅಂತ ಹೇಳುವಂಥದ್ದು ಅದು ದೇವಲೋಕ. ನಾವು ಅಂದರೆ ಒಳ್ಳೆ ಫಲವನ್ನು ಅನುಭವಿಸುವ ಲೋಕ ಅದಾಗಿರುತ್ತದೆ. ಮಾಡಿದ ಕರ್ಮವು ಮುಗಿದ ನಂತರ ಮತ್ತೆ ಪುನಃ ನಾವು ಭೂಲೋಕಕ್ಕೆ ಬರಲೇಬೇಕು. ಭೂಲೋಕದಲ್ಲಿ ಮೃತ್ಯುವಿನ ಪ್ರಾಪ್ತಿಕಾಲವನ್ನು ತಿಳಿದಿರುವ ಮನುಷ್ಯರಂತೆ ಸ್ವರ್ಗವಾಸಿಗಳು ತಮ್ಮ ಪತನದ ಅರಿವು ಸ್ವಲ್ಪವೂ ತಿಳಿದಿರುವುದಿಲ್ಲ. ಭೂಲೋಕದಲ್ಲಿ ನಾವು ಯಾವಾಗ ಸಾಯ್ತೇವೆ ಅಂತ ನಮಗೆ ಗೊತ್ತಾಗುವುದಿಲ್ಲ. ಹಾಗೆ ಸ್ವರ್ಗದಲ್ಲೂ ಕೂಡ ನಾವು ಮಾಡಿದಂಥ ಪುಣ್ಯ ಯಾವಾಗ ಖಾಲಿಯಾಗಿ ಮತ್ತೆ ಭೂಲೋಕಕ್ಕೆ ಹೋಗ್ತೇವೆ ಅಂತ ಹೇಳುವಂಥ ಅರಿವಿಲ್ಲ. ಬಿದ್ದ ನಂತರವೇ ಗೊತ್ತು, ಓ ನನ್ನ ಪುಣ್ಯ ಖಾಲಿಯಾಯಿತು ಅಂತ. ಇದು ಕೂಡ ಸ್ವರ್ಗಲೋಕದ ದೋಷಗಳಾಗಿವೆ. ಹಾಗೆ ಕರ್ಮಫಲವು ಮುಗಿದೊಡನೆ ಅವರು ಸ್ವರ್ಗದಿಂದ ಚ್ಯುತರಾಗಿ ಬಿಡುತ್ತಾರೆ. ಅಂತಹ ಸುಖಮಯ ವಾತಾವರಣವನ್ನು ತ್ಯಜಿಸುವುದು ಬಹಳ ಕಷ್ಟವೇ. ನಾವು ಕಷ್ಟದಲ್ಲಿರುವಾಗ ಅಯ್ಯೋ ಈ ದೇಹ ಅಂತೇಳಿ ಹೋದರೂ ತೊಂದರೆ ಇಲ್ಲ, ನಾನು ಯಾವ ಹೋಗ್ತೇನಂತ ಚಿಂತೆ ಮಾಡ್ತಾರೆ. ಆದರೆ ಸುಖದಲ್ಲಿ ಇರುವವರಿಗೆ, ಬಹಳಷ್ಟು ಹಣ ಮಾಡಿದವರಿಗೆ, ಎಲ್ಲ ಸೌಕರ್ಯಗಳಿರುವವರಿಗೆ ಮರಣ ಅಂತೇಳಿದರೆ ಹೆದರಿಕೆ ಆಗ್ತದೆ, ದುಃಖ ಆಗ್ತದೆ. ಅದೇ ರೀತಿ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸುತ್ತಿರುವಂತಹ ಜನರಿಗೆ ನಾವು ಪುನಃ ಭೂಮಿಗೆ ಹೋಗಿ ಬೀಳ್ತೇವೆ ಅಂದರೆ ಬಹಳ ಪರಿತಾಪವನ್ನು ಪಡ್ತಾರೆ. ಭೂಮಿಯಲ್ಲಿ ಜನಿಸಬೇಕಂದರೆ ಆ ಅಸಂತೋಷ ಪರಿತಾಪಗಳು ಉಂಟಾಗುವುದು ಸಹಜವೇ ಆಗಿದೆ. ಇದು ಒಂದು ಸ್ವರ್ಗಲೋಕದಲ್ಲಿ ಇರುವವರ ದೋಷವಾಗಿರುತ್ತದೆ. ಹಾಗೆ ಸ್ವರ್ಗಲೋಕದಿಂದ ಬೀಳುವಾಗ ಅವರು ಪ್ರಜ್ಞಾಹೀನರಾಗಿರ್ತಾರೆ, ಅವರು ಧರಿಸಿದಂತಹ ಮಾಲೆಗಳು ಬಾಡ್ತವೆ. ಈ ರೀತಿಯಾದಂಥ ನಾನಾ ದುಃಖವನ್ನು ಸ್ವರ್ಗಲೋಕದಿಂದ ಮತ್ತೆ ಭೂಮಿಗೆ ಬೀಳುವಾಗ ಅವರು ಅನುಭವಿಸಲೇಬೇಕಾಗುತ್ತದೆ. ಹಾಗಾಗಿ ಶುದ್ಧವಾದಂತಹ ಯೋಗದ ಅಂದರೆ ಮನುಷ್ಯ ಈಗ ನಾವು ಈ ಪ್ರವಚನವನ್ನು ಕೇಳಿದ ಮೇಲೆ ಹಾಗಾದರೆ ನಾವು ಹೇಗಿರಬೇಕು ಎಂಬುದನ್ನು ಕೊನೆಯ ಭಾಗದಲ್ಲಿ ಹೇಳುವುದಾದರೆ ಶುದ್ಧವಾದ ಜ್ಞಾನಯೋಗದ ರಹಸ್ಯವನ್ನು ಮನುಷ್ಯ ತಿಳಿದುಕೊಂಡು ಬ್ರಹ್ಮವಸ್ತುವಿನಲ್ಲೇ ಮನಸ್ಸನ್ನು ಲೀನಗೊಳಿಸಿ ನಾವು ದಾನ ಮಾಡಬೇಕು. ಹೀಗೆ ಸತತವಾದಂತಹ ದಾನದಿಂದ ಅಂಗುಷ್ಟ ಮಾತ್ರನಾದಂತಹ ಪರಮಪುರುಷನ ದಿವ್ಯ ಸ್ವರೂಪವು ಧ್ಯಾನಾಸಕ್ತರ ಬುದ್ಧಿಗೆ ಸ್ಮರಿಸಿದಾಗ, ಆ ದೇವತೆ ಅಂತೇಳುವಂಥದ್ದು ನಮ್ಮ ಅಂತರ್ದೃಷ್ಟಿಗೆ ಕಾಣಬೇಕು, ಅದು ಸ್ಮರಿಸಿದಾಗ ನಿರ್ಗುಣ ಲಕ್ಷಣವಾದಂಥ ಶಾಶ್ವತವಾದ ಮತ್ತು ಶ್ರೇಷ್ಠವಾದಂತಹ ಸಿದ್ಧಿ ದೊರಕಿ ಅಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗುವುದು. ಹಾಗಾಗಿ ಮನುಷ್ಯ ಏನೇ ಮಾಡುವುದಿದ್ದರೂ ಅವನ ಮೂಲ ಉದ್ದೇಶ ಅಂತೇಳುವಂಥದ್ದು ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಇರಬೇಕು ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.